ಓಂ ಶಾಂತಿ ಶಿವ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸದಾ ಆರೋಗ್ಯ ಸದಾ ಐಶ್ವರ್ಯವಂತರಾಗಲು ನೀವೀಗ ಡೈರೆಕ್ಟ್ ನಿಮ್ಮ ಮನ ಧನವನ್ನು ಎನ್ಶೂರ್ ಮಾಡಿ ಈ ಸಮಯದಲ್ಲೇ ಇಂತಹ ಬೇಹತ್ತಿನ ಇನ್ಶೂರೆನ್ಸ್ ಮಾಡಲಾಗುತ್ತದೆ ಪ್ರಶ್ನೆ ಪರಸ್ಪರ ಒಬ್ಬರಿಗೊಬ್ಬರು ಯಾವ ಸ್ಮೃತಿಯನ್ನು ತರಿಸುತ್ತ ಉನ್ನತಿಯನ್ನು ಹೊಂದಬೇಕೋ ಪರಸ್ಪರ ಒಬ್ಬರಿಗೊಬ್ಬರು ಯಾವ ಸ್ಮೃತಿಯನ್ನು ತರಿಸುತ್ತ ಉನ್ನತಿಯನ್ನು ಹೊಂದಬೇಕೋ ಉತ್ತರ ಪರಸ್ಪರ ಈ ಸ್ಮೃತಿಯನ್ನು ತರಿಸಿ ಈಗ ನಾಟಕವು ಪೂರ್ಣವಾಯಿತು ಮನೆಗೆ ಹಿಂತಿರುಗಬೇಕು ಈ ಪಾತ್ರವನ್ನು ಅನೇಕ ಬಾರಿ ಅಭಿನಯಿಸುತ್ತೇವೆ ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ಈಗ ಈ ಶರೀರವೆಂಬ ವಸ್ತ್ರವನ್ನು ಕಳಚಿ ಮನೆಗೆ ಹೋಗುತ್ತೀರಿ ಇದೇ ನೀವು ಆತ್ಮಿಕ ಸಮಾಜ ಸೇವಕರ ಸೇವೆಯಾಗಿದೆ ನೀವು ಆತ್ಮಿಕ ಸಮಾಜ ಸೇವಕರು ಎಲ್ಲರಿಗೂ ಇದೇ ಸಂದೇಶವನ್ನು ಕೊಡುತ್ತೀರಿ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ತಂದೆ ಹಾಗೂ ಮನೆಯನ್ನು ನೆನಪು ಮಾಡಿ ಗೀತೆ ಆಕಾಶ ಸಿಂಹಾಸನವನ್ನು ಬಿಟ್ಟು ಬನ್ನಿ ಅಚ್ಚಾ ಓಂ ಶಾಂತಿ ಎಲ್ಲಿ ಗೀತಾ ಪಾಠ ಶಾಲೆಗಳು ನಡೆಯುತ್ತವೆಯೋ ಅಲ್ಲಿ ವಿಶೇಷವಾಗಿ ಈ ಹಾಡನ್ನು ಹಾಡುತ್ತಾರೆ ಭಗವದ್ಗೀತೆಯನ್ನು ತಿಳಿಸುವವರು ಈ ಶ್ಲೋಕವನ್ನು ಹಾಡುತ್ತಾರೆ ಅವರಿಗೆ ನಾವು ಯಾರನ್ನು ಕರೆಯುತ್ತಿದ್ದೇವೆ ಎಂದು ಗೊತ್ತಿಲ್ಲ ಈಗ ಧರ್ಮಗ್ಲಾನಿಯ ಸಮಯವಾಗಿದೆ ಮೊದಲು ಪ್ರಾರ್ಥನೆ ಮಾಡಿ ನಂತರ ಬನ್ನಿ ಎಂದು ಕರೆಯುತ್ತಾ ಬಂದು ಗೀತಾ ಜ್ಞಾನವನ್ನು ಹೇಳಿ ಏಕೆಂದರೆ ಪಾಪವು ತುಂಬಾ ಹೆಚ್ಚಾಗಿ ಬಿಟ್ಟಿದೆ ಹಾ ಯಾವಾಗ ಭಾರತದ ಜನರು ಪಾಪಾತ್ಮಗಳಾಗುತ್ತಾರೆಯೋ ದುಃಖಿಗಳಾಗುತ್ತಾರೆಯೋ ಧರ್ಮ ಗ್ಲಾನಿಯಾಗುತ್ತದೆಯೋ ಆಗ ನಾನು ಬರುತ್ತೇನೆ ಎಂದು ತಂದೆಯು ಹೇಳುತ್ತಾರೆ ಸ್ವರೂಪ ಪರಿವರ್ತನೆ ಮಾಡಿಕೊಳ್ಳಬೇಕಾಗುತ್ತದೆ ಅವಶ್ಯಕವಾಗಿ ಮನುಷ್ಯನ ತನುವಿನಲ್ಲಿಯೇ ಬರುತ್ತಾರೆ ಎಲ್ಲಾ ಆತ್ಮಗಳ ರೂಪವಂತೂ ಪರಿವರ್ತನೆಯಾಗುತ್ತಿರುತ್ತದೆ ನೀವು ಆತ್ಮಗಳು ಮೂಲತಃ ನಿರಾಕಾರರಾಗಿದ್ದೀರಿ ನಂತರ ಇಲ್ಲಿ ಬಂದು ಸಾಕಾರಿಯಾಗುತ್ತೀರಿ ಆಗ ಮನುಷ್ಯರೆಂದು ಹೇಳಿಕೊಳ್ಳುತ್ತೀರಿ ಈಗ ಮನುಷ್ಯರು ಪಾಪಾತ್ಮ ಪತಿತರಾಗಿರುವ ಕಾರಣ ನಾನು ನನ್ನ ರೂಪವನ್ನು ರಚನೆ ಮಾಡಿಕೊಳ್ಳಬೇಕಿದೆ ಹೇಗೆ ನೀವು ನಿರಾಕಾರರಿಂದ ಸಾಕಾರಿಯಾಗಿದ್ದೀರಿ ನಾನು ಸಹ ಆಗಬೇಕಾಗುತ್ತದೆ ಈ ಪತಿತ ಪ್ರಪಂಚದಲ್ಲಂತೂ ಕೃಷ್ಣನು ಬರಲು ಆಗುವುದಿಲ್ಲ ಕೃಷ್ಣನಂತೂ ಸ್ವರ್ಗದ ಮಾಲೀಕನಾಗಿದ್ದಾನೆ ಕೃಷ್ಣನು ಗೀತೆಯನ್ನು ಹೇಳಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ ಆದರೆ ಕೃಷ್ಣನಂತೂ ಈ ಪ್ರಪಂಚದಲ್ಲಿ ಬರುವುದಿಲ್ಲ ಕೃಷ್ಣನ ನಾಮ ರೂಪ ದೇಶ ಕಾಲ ಕರ್ಮ ಸಂಪೂರ್ಣವಾಗಿ ಎಲ್ಲವೂ ಬೇರೆಯಾಗಿದೆ ಇದನ್ನು ತಂದೆಯು ತಿಳಿಸುತ್ತಿದ್ದಾರೆ ಕೃಷ್ಣನಿಗಂತೂ ತನ್ನ ತಂದೆ ತಾಯಿ ಇದ್ದಾರೆ ಕೃಷ್ಣನು ತನ್ನ ತಾಯಿಯ ಗರ್ಭದಲ್ಲಿ ತನ್ನ ರೂಪವನ್ನು ರಚಿಸಿಕೊಂಡಿದ್ದಾರೆ ನಾನಂತೂ ಗರ್ಭದಲ್ಲಿ ಬರುವುದಿಲ್ಲ ನನಗೆ ರಥವಂತೂ ಅವಶ್ಯ ಬೇಕು ನಾನು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡುತ್ತೇನೆ ಮೊದಲನೇ ನಂಬರಿನಲ್ಲಂತೂ ಶ್ರೀ ಕೃಷ್ಣನಿದ್ದಾರೆ ಇವರ ಬಹಳ ಜನ್ಮಗಳ ಅಂತ್ಯದ ಜನ್ಮವೇ ಎಂಬತ್ನಾಲ್ಕನೇ ಜನ್ಮ ಆದ್ದರಿಂದ ನಾನು ಇವರಲ್ಲಿಗೆ ಬರುತ್ತೇನೆ ಇವರು ತಮ್ಮ ಜನ್ಮಗಳನ್ನು ಕುರಿತು ತಿಳಿದುಕೊಂಡಿಲ್ಲ ನಾನು ನನ್ನ ಜನ್ಮಗಳನ್ನು ತಿಳಿದುಕೊಂಡಿಲ್ಲವೆಂದು ಶ್ರೀ ಕೃಷ್ಣನೆಂದು ಹೇಳುವುದಿಲ್ಲ ಭಗವಂತ ಹೇಳುತ್ತಾರೆ ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಅವರೂ ಸಹ ಅವರ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ನಾನು ತಿಳಿದುಕೊಂಡಿದ್ದೇನೆ ಕೃಷ್ಣನು ರಾಜಧಾನಿಯ ಮಾಲೀಕನಾಗಿದ್ದಾನೆ ಸತ್ಯಯುಗದಲ್ಲಿ ಸೂರ್ಯವಂಶಿ ವಿಷ್ಣುಪುರಿಯ ರಾಜ್ಯವಿರುತ್ತದೆ ಲಕ್ಷ್ಮೀನಾರಾಯಣರಿಗೆ ವಿಷ್ಣು ಎಂದು ಕರೆಯಲಾಗುವುದು ಎಲ್ಲಿಯಾದರೂ ಭಾಷಣ ಮಾಡುವುದಾದರೆ ಈ ಇಷ್ಟು ವಿಷಯ ಸಾಕು ಏಕೆಂದರೆ ಸ್ವಯಂ ಭಾರತವಾಸಿಗಳೇ ಮಹಿಮೆ ಮಾಡುತ್ತಾರೆ ಯಾವಾಗ ಧರ್ಮ ಪ್ರಾಯಲೋಪವಾಗುತ್ತದೆಯೋ ಆಗ ಮತ್ತೆ ಗೀತೆಯನ್ನು ಹೇಳುತ್ತಾರೆ ಆಗ ಮತ್ತೆ ಅದೇ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಆ ಧರ್ಮದ ಯಾವ ಮನುಷ್ಯರು ಇಲ್ಲವೆಂದಾಗ ಗೀತೆಯ ಜ್ಞಾನವು ಎಲ್ಲಿಂದ ಬಂದಿತು ತಂದೆಯು ತಿಳಿಸುತ್ತಾರೆ ಸತ್ಯತ್ರೈತಾಯುಗದಲ್ಲಿ ಯಾವ ಶಾಸ್ತ್ರಗಳೂ ಇರುವುದಿಲ್ಲ ಇವೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ ಭಕ್ತಿ ಮಾರ್ಗದ ಸಾಮಗ್ರಿಗಳ ಮೂಲಕ ನನ್ನನ್ನು ಯಾರೂ ಮಿಲನ ಮಾಡಲು ಆಗುವುದಿಲ್ಲ ಆದ್ದರಿಂದ ನಾನೇ ಬರಬೇಕಾಗುತ್ತದೆ ನಾನೇ ಬಂದು ಸರ್ವರಿಗೋ ಮುಕ್ತಿಯ ಮೂಲಕ ಜೀವನ್ ಮುಕ್ತಿಯನ್ನು ಕೊಡುತ್ತೇನೆ ಎಲ್ಲರೂ ಹಿಂತಿರುಗಬೇಕಾಗುತ್ತದೆ ಮುಕ್ತಿಗೆ ಹೋಗಿ ನಂತರ ಸ್ವರ್ಗದಲ್ಲಿ ಬರಬೇಕಾಗುವುದೋ ಮುಕ್ತಿಗೆ ಹೋಗಿ ನಂತರ ಜೀವನ್ಮುಕ್ತಿಯಲ್ಲಿ ಬರಬೇಕೋ ಆದ್ದರಿಂದ ತಂದೆಯು ಹೇಳುತ್ತಾರೆ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗಬಹುದು ಗೃಹಸ್ಥ ವ್ಯವಹಾರದಲ್ಲಿರುತ್ತ ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯಂದು ಗಾಯನವಿದೆ ಅಂದರೆ ದುಃಖರಹಿತ ಸನ್ಯಾಸಿಗಳಂತೂ ಮುಕ್ತರನ್ನಾಗಿ ಮಾಡಲು ಸಾಧ್ಯವಿಲ್ಲ ಅವರು ಜೀವನ್ ಮುಕ್ತಿಯನ್ನು ಒಪ್ಪಿಕೊಳ್ಳುವುದೂ ಇಲ್ಲ ಈ ಸನ್ಯಾಸಿಗಳ ಧರ್ಮವು ಸತ್ಯಯುಗದಲ್ಲಿ ಇರುವುದಿಲ್ಲ ಸನ್ಯಾಸಿಗಳ ಧರ್ಮವಂತೂ ನಂತರ ಬರುತ್ತದೆ ಇಸ್ಲಾಮಿ ಬೌದ್ಧ ಧರ್ಮ ಮುಂತಾದವು ಸತ್ಯ ಯುಗದಲ್ಲಿ ಬರುವುದಿಲ್ಲ ಈಗ ಎಲ್ಲಾ ಧರ್ಮಗಳಿದ್ದು ದೇವತಾ ಧರ್ಮವು ಇಲ್ಲದಂತಾಗಿದೆ ದೇವತಾ ಧರ್ಮದವರೇ ಬೇರೆ ಧರ್ಮಗಳಲ್ಲಿ ಹೊರಟು ಹೋಗಿದ್ದಾರೆ ತಮ್ಮ ಧರ್ಮವನ್ನು ತಿಳಿದುಕೊಂಡಿಲ್ಲ ಯಾರೂ ತಮ್ಮನ್ನು ದೇವತಾ ಧರ್ಮದವರೆಂದು ಒಪ್ಪಿಕೊಳ್ಳುವುದಿಲ್ಲ ಜೈ ಹಿಂದ್ ಎಂದು ಹೇಳುತ್ತಾರೆ ಅವರಂತೂ ತಂದೆಯಲ್ಲ ಭಾರತಕ್ಕೆ ಜಯ ಭಾರತಕ್ಕೆ ಸೋಲು ಯಾವಾಗ ಆಗುತ್ತದೆ ಎಂದರೆ ಯಾರೂ ಅದನ್ನು ತಿಳಿದುಕೊಂಡಿಲ್ಲ ಯಾವಾಗ ರಾಜ್ಯ ಭಾಗ್ಯವೂ ಸಿಗುತ್ತದೆಯೋ ಆಗ ಭಾರತಕ್ಕೆ ಜಯವಾಗುತ್ತದೆ ಆಗ ಹಳೆಯ ಪ್ರಪಂಚದ ವಿನಾಶವೂ ಆಗುತ್ತದೆ ರಾವಣನು ಸೋಲಿಸುತ್ತಾನೆ ರಾಮ ವಿಜಯಿಯನ್ನಾಗಿ ಮಾಡುತ್ತಾರೆ ಜಯ ಭಾರತ ಎಂದು ಹೇಳುತ್ತಾರೆ ಜೈ ಹಿಂದ್ ಅಲ್ಲ ಅಕ್ಷರವನ್ನು ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಗೀತೆಯ ಅಕ್ಷರವಂತೂ ಬಹಳ ಚೆನ್ನಾಗಿದೆ ಭಗವಂತ ಭಗವಂತ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ತಂದೆಯು ತನಗೆ ಯಾರೂ ತಂದೆ ತಾಯಿಗಳಿಲ್ಲವೆಂದು ಹೇಳುತ್ತಾರೆ ನಾನು ನನ್ನ ರೂಪವನ್ನು ನಾನೇ ಮಾಡಿಕೊಳ್ಳಬೇಕಾಗುತ್ತದೆ ನಾನು ಇವರಲ್ಲಿ ಅಂದರೆ ಶಿವ ತಂದೆಯು ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡುತ್ತಾರೆ ಕೃಷ್ಣನಿಗೆ ತಾಯಿಯು ಜನ್ಮ ಕೊಟ್ಟರು ನಾನು ರಚಯಿತನಾಗಿದ್ದೇನೆ ನಾಟಕದ ಅನುಸಾರವಾಗಿ ಈ ಭಕ್ತಿ ಮಾರ್ಗಕ್ಕಾಗಿ ಎಲ್ಲಾ ಶಾಸ್ತ್ರಗಳು ಮಾಡಲ್ಪಟ್ಟಿವೆ ಈ ಗೀತಾ ಭಾಗವತ ಎಲ್ಲವೂ ದೇವತಾ ಧರ್ಮವನ್ನು ಕುರಿತು ಮಾಡಲಾಗಿದೆ ತಂದೆಯು ಯಾವಾಗ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೋ ಅದು ಇಂದು ಕಳೆದು ಹೋಗಿದೆ ಪುನಃ ಭವಿಷ್ಯದಲ್ಲಿ ಬರುತ್ತದೆ ಆದಿ ಮಧ್ಯ ಅಂತ್ಯವನ್ನು ಪಾಸ್ಟ್ ಪ್ರಸೆಂಟ್ ಫ್ಯೂಚರ್ ಎಂದು ಹೇಳುತ್ತಾರೆ ಇದರಲ್ಲಿ ಆದಿ ಮಧ್ಯ ಅಂತ್ಯದ ಅರ್ಥವೇ ಬೇರೆಯಾಗಿದೆ ಯಾವುದು ಕಳೆದು ಹೋಗಿದೆಯೋ ಅದೇ ಮತ್ತೆ ವರ್ತಮಾನದಲ್ಲಿ ನಡೆಯುತ್ತದೆ ಯಾವ ಹಿಂದಿನ ಕತೆಗಳನ್ನು ಹೇಳುತ್ತಾರೆ ಅದು ಭವಿಷ್ಯದಲ್ಲಿ ಪುನರಾವರ್ತನೆಯಾಗುತ್ತದೆ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಯಾವುದು ಕಳೆದು ಹೋಗುತ್ತದೆಯೋ ಅದನ್ನು ತಂದೆಯು ವರ್ತಮಾನದಲ್ಲಿ ಹೇಳುತ್ತಾರೆ ನಂತರ ಭವಿಷ್ಯದಲ್ಲಿ ಪುನರಾವರ್ತನೆಯಾಗುತ್ತದೆ ಇವೆಲ್ಲವೂ ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಇದಕ್ಕಾಗಿ ಬುದ್ಧಿ ತುಂಬಾ ಸ್ವಚ್ಛವಾಗಿರಬೇಕು ಎಲ್ಲಿಯಾದರೂ ನಿಮ್ಮನ್ನು ಭಾಷಣ ಮಾಡಲು ಕರೆದರೆ ನೀವು ಹೋಗಿ ಮಾಡಬೇಕು ಮಕ್ಕಳು ತಂದೆಯನ್ನು ಶೋ ಮಾಡಬೇಕು ಮಕ್ಕಳೇ ನಮ್ಮ ತಂದೆ ಯಾರೆಂದು ತಿಳಿಸುತ್ತಾರೆ ತಂದೆಯು ಅವಶ್ಯಕವಾಗಿ ಇರಬೇಕು ಇಲ್ಲವೆಂದರೆ ಆಸ್ತಿಯನ್ನು ಹೇಗೆ ತೆಗೆದುಕೊಳ್ಳುತ್ತೀರಿ ನೀವು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದೀರಿ ಆದರೂ ದೊಡ್ಡ ವ್ಯಕ್ತಿಗಳಿಗೆ ಗೌರವ ಕೊಡಬೇಕಾಗುತ್ತದೆ ನೀವೆಲ್ಲರೂ ತಂದೆಯ ಪರಿಚಯವನ್ನು ಕೊಡಬೇಕು ಎಲ್ಲರೂ ಪರಮಪಿತ ಪರಮಾತ್ಮನನ್ನು ಕರೆಯುತ್ತಾರೆ ಪ್ರಾರ್ಥನೆ ಮಾಡುತ್ತಾರೆ ಓ ಗಾಡ್ ಫಾದರ್ ಬನ್ನಿ ಎಂದು ಆದರೆ ಅವರು ಯಾರು ನೀವು ಶಿವ ತಂದೆಯ ಮಹಿಮೆಯನ್ನು ಮಾಡಬೇಕೋ ಶ್ರೀಕೃಷ್ಣನ ಮಹಿಮೆಯನ್ನು ಮಾಡಬೇಕು ಭಾರತದ ಮಹಿಮೆಯನ್ನು ಮಾಡಬೇಕು ಭಾರತವು ಶಿವಾಲಯ ಸ್ವರ್ಗವಾಗಿತ್ತು ಐದು ಸಾವಿರ ವರ್ಷಗಳ ಹಿಂದೆ ದೇವಿ ದೇವತೆಗಳ ರಾಜ್ಯವಿತ್ತು ಅದನ್ನು ಯಾರು ಸ್ಥಾಪನೆ ಮಾಡಿದರೋ ಅವಶ್ಯಕವಾಗಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೇ ಮಾಡಿರಬೇಕು ಶ್ರೇಷ್ಠಾತಿ ಶ್ರೇಷ್ಠ ಪರಮಪಿತ ಪರಮಾತ್ಮನೇ ಶಿವಾಯ ನಮಃ ಆಗಿದ್ದಾರೆ ಶಿವ ಜಯಂತಿಯನ್ನು ಭಾರತವಾಸಿಗಳೇ ಆಚರಣೆ ಮಾಡುತ್ತಾರೆ ಆದರೆ ಶಿವ ಯಾವಾಗ ಆಗಮಿಸಿದರು ಇದು ಯಾರಿಗೂ ಗೊತ್ತಿಲ್ಲ ಅವಶ್ಯಕವಾಗಿ ಸ್ವರ್ಗಕ್ಕಿಂತಲೂ ಮೊದಲು ಸಂಗಮದಲ್ಲಿ ಬಂದಿರಬೇಕು ಹೇಳುತ್ತಾರೆ ಕಲ್ಪ ಕಲ್ಪದ ಸಂಗಮ ಯುಗೆ ಯುಗೇ ಬರುತ್ತೇನೆ ಆದರೆ ಪ್ರತಿ ಯುಗದಲ್ಲಿಯೋ ಅಲ್ಲ ಒಂದು ವೇಳೆ ಪ್ರತಿ ಯುಗವೆಂದು ಹೇಳಿದರೂ ನಾಲ್ಕು ಅವತಾರಗಳೇ ಆಗಿರಬೇಕಲ್ಲವೇ ಆದರೆ ಮನುಷ್ಯರು ಎಷ್ಟೊಂದು ಅವತಾರಗಳನ್ನು ತೋರಿಸಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಆಗಿದ್ದಾರೆ ಅವರೇ ಸ್ವರ್ಗವನ್ನು ರಚಿಸುತ್ತಾರೆ ಭಾರತವೇ ಸ್ವರ್ಗವಾಗಿತ್ತು ನಿರ್ವಿಕಾರಿಯಾಗಿತ್ತು ಅಂದಾಗ ಈ ಪ್ರಶ್ನೆ ಹೇಳುವುದಿಲ್ಲ ಅಲ್ಲಿ ಮಕ್ಕಳ ಜನ್ಮ ಹೇಗೆ ಆಗುತ್ತದೆ ಅಲ್ಲಂತೂ ಅಲ್ಲಿನ ರೀತಿ ಪದ್ಧತಿಗೆ ಅನುಗುಣವಾಗಿ ನಡೆಯುತ್ತದೆ ನೀವು ಏಕೆ ಚಿಂತೆ ಮಾಡುತ್ತೀರಿ ಮೊದಲು ನೀವು ತಂದೆಯನ್ನು ತಿಳಿದುಕೊಳ್ಳಿ ಸತ್ಯಯುಗದಲ್ಲಿ ಆತ್ಮದ ಜ್ಞಾನವಿರುತ್ತದೆ ನಾನು ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇನೆ ಅಳುವ ಮಾತಿಲ್ಲ ಅಲ್ಲಿ ಎಂದಿಗೂ ಅಕಾಲ ಮೃತ್ಯುವಾಗುವುದಿಲ್ಲ ಖುಷಿಯಿಂದ ಶರೀರವನ್ನು ಬಿಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಾನು ಹೇಗೆ ರೂಪ ಪರಿವರ್ತನೆ ಮಾಡಿಕೊಂಡು ಬರುತ್ತೇನೆ ಎಂದು ಕೃಷ್ಣನಿಗೆ ಈ ರೀತಿ ಹೇಳುವುದಿಲ್ಲ ಕೃಷ್ಣನಂತೂ ಗರ್ಭದಲ್ಲಿ ಜನ್ಮ ಪಡೆಯುತ್ತಾರೆ ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮ ವತನವಾಸಿಗಳಾಗಿದ್ದಾರೆ ಪ್ರಜಾಪಿತ ಅವಶ್ಯಕವಾಗಿ ಇಲ್ಲಿರಬೇಕೋ ನಾವು ಅವರ ಸಂತಾನರಾಗಿದ್ದೇವೆ ಆ ನಿರಾಕಾರ ತಂದೆಯು ಅವಿನಾಶಿಯಾಗಿದ್ದಾರೆ ನಾವು ಆತ್ಮಗಳು ಅವಿನಾಶಿಯಾಗಿದ್ದೇವೆ ಆದರೆ ನಾವು ಅವಶ್ಯಕವಾಗಿ ಪುನರ್ಜನ್ಮದಲ್ಲಿ ಬರಬೇಕು ಈ ಡ್ರಾಮಾ ಮಾಡಲ್ಪಟ್ಟಿದೆ ಮತ್ತೆ ಬಂದು ಗೀತಾ ಜ್ಞಾನವನ್ನು ಹೇಳು ಎಂದು ಹೇಳುತ್ತಾರೆ ಅವಶ್ಯಕವಾಗಿ ಎಲ್ಲರೂ ಚಕ್ರದಲ್ಲಿ ಬಂದು ಹೋಗಿರಬೇಕು ತಂದೆಯೂ ಬಂದು ಹೋಗಿರುವ ಕಾರಣ ಮತ್ತೆ ಬಂದಿದ್ದಾರೆ ಮತ್ತೆ ಬಂದು ಗೀತೆಯನ್ನು ತಿಳಿಸುತ್ತಾರೆ ಎಂದು ಹೇಳುತ್ತಾರೆ ಹೇ ಪಾವನ ಬಾ ಎಂದು ಕರೆಯುತ್ತಾರೆ ಆದ್ದರಿಂದ ಇದು ಅವಶ್ಯಕವಾಗಿ ಪತಿತ ಪ್ರಪಂಚವಾಗಿದೆ ಎಲ್ಲರೂ ಪತಿತರಾಗಿರುವ ಕಾರಣ ಪಾಪವನ್ನು ಕಳೆದುಕೊಳ್ಳಲು ಗಂಗಾ ಸ್ನಾನವನ್ನು ಮಾಡುತ್ತಾರೆ ಸ್ವರ್ಗದಲ್ಲಿ ಭಾರತವೇ ಇತ್ತು ಭಾರತವು ಶ್ರೇಷ್ಠ ಅವಿನಾಶಿ ಕಂಡ ಸರ್ವರ ತೀರ್ಥ ಸ್ಥಾನವಾಗಿದೆ ಎಲ್ಲ ಮನುಷ್ಯರು ಪತಿತರಾಗಿದ್ದಾರೆ ಎಲ್ಲರಿಗೂ ಆ ಜೀವನ್ ಮುಕ್ತಿಯನ್ನು ಕೊಡುವಂತಹವರು ತಂದೆಯಾಗಿದ್ದಾರೆ ಅವಶ್ಯಕವಾಗಿ ಇಷ್ಟೊಂದು ದೊಡ್ಡ ಸೇವೆಯನ್ನು ಮಾಡುವಂತಹವರ ಮಹಿಮೆ ಮಾಡಬೇಕಾಗುತ್ತದೆ ಭಾರತವು ಅವಿನಾಶಿ ತಂದೆಯ ಜನ್ಮಸ್ಥಾನವಾಗಿದೆ ಅವರೇ ಎಲ್ಲರನ್ನೂ ಪಾವನ ಮಾಡುವಂತಹವರಾಗಿದ್ದಾರೆ ತಂದೆಯು ತಮ್ಮ ಜನ್ಮಸ್ಥಾನವನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗುವುದಿಲ್ಲ ಅದನ್ನೇ ತಂದೆಯು ಕುಳಿತು ತಾನು ಹೇಗೆ ರೂಪ ಧರಿಸಿ ಬರುತ್ತೇನೆ ಎಂದು ತಿಳಿಸುತ್ತಾರೆ ಎಲ್ಲವೂ ಧಾರಣೆಯ ಮೇಲೆ ಆಧಾರವಾಗಿದೆ ಧಾರಣೆಗೆ ಅನುಗುಣವಾಗಿ ನೀವು ಮಕ್ಕಳ ಪದವಿ ಇದೆ ಎಲ್ಲರೂ ಹೇಳುವುದು ಮುರುಳಿಯನ್ನು ಆದರೆ ಅದು ಒಂದೇ ರೀತಿ ಇರುವುದಿಲ್ಲ ಒಂದು ವೇಳೆ ಕಟ್ಟಿಗೆ ಮುರುಳಿಯನ್ನು ನುಡಿಸಿದರೂ ಸಹ ಒಂದೇ ರೀತಿಯಾಗಿ ನುಡಿಸುವುದಿಲ್ಲ ಪ್ರತಿಯೊಬ್ಬರ ಪಾತ್ರವು ಬೇರೆ ಬೇರೆಯಾಗಿದೆ ಇಷ್ಟು ಅತಿ ಸೂಕ್ಷ್ಮವಾದ ಆತ್ಮನಲ್ಲಿ ಎಷ್ಟೊಂದು ದೊಡ್ಡ ಪಾತ್ರವಿದೆ ಪರಮಾತ್ಮನೂ ಸಹ ನಾನು ಪಾತ್ರಧಾರಿಯಾಗಿದ್ದೇನೆ ಎಂದು ಹೇಳುತ್ತಾರೆ ಯಾವಾಗ ಧರ್ಮಗ್ಲಾನಿ ಆಗುತ್ತದೆಯೋ ಆಗ ನಾನು ಬರುತ್ತೇನೆ ಭಕ್ತಿ ಮಾರ್ಗದಲ್ಲಿಯೂ ನಾನು ಕೊಡುತ್ತೇನೆ ಈಶ್ವರ ಅರ್ಥ ದಾನ ಪುಣ್ಯ ಮಾಡುವವರಿಗೆ ಈಶ್ವರನೇ ಫಲ ಕೊಡುತ್ತಾರೆ ಎಲ್ಲರೂ ತಮ್ಮ ಎನ್ಶೂರ್ ಮಾಡಿಕೊಳ್ಳುತ್ತಾರೆ ಇದರ ಫಲ ಮುಂದಿನ ಜನ್ಮದಲ್ಲಿ ಸಿಗುತ್ತದೆ ಎಂದು ತಿಳಿಸುತ್ತಾರೆ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಎನ್ಶೂರ್ ಮಾಡುತ್ತೀರಿ ಅದು ಹತ್ತಿನ ಎನ್ಶೂರೆನ್ಸ್ ಡೈರೆಕ್ಟ್ ಆಗಿದೆ ಮತ್ತು ಇದು ಬೇಹತ್ತಿನ ಎನ್ಶೂರೆನ್ಸ್ ಡೈರೆಕ್ಟ್ ಆಗಿದೆ ನೀವು ತನು ಮನ ಧನದಿಂದ ಎನ್ಶೂರ್ ಮಾಡಿಕೊಳ್ಳುತ್ತೀರಿ ನಂತರ ಅಪಾರವಾದ ಧನ ಸಂಪತ್ತನ್ನು ಪಡೆಯುತ್ತೀರಿ ಸದಾ ಆರೋಗ್ಯವಂತರು ಐಶ್ವರ್ಯವಂತರೂ ಆಗುತ್ತೀರಿ ನೀವು ಡೈರೆಕ್ಟ್ ಎನ್ಶೂರ್ ಮಾಡುತ್ತಿದ್ದೀರಿ ಮನುಷ್ಯರು ಈಶ್ವರಾರ್ಥ ದಾನ ಮಾಡುತ್ತಾರೆ ಈಶ್ವರನೇ ಕೊಡುತ್ತಾರೆಂದು ತಿಳಿಸುತ್ತಾರೆ ಆದರೆ ಅವರು ಹೇಗೆ ಕೊಡುತ್ತಾರೆ ಎಂದು ತಿಳಿದುಕೊಂಡಿಲ್ಲ ಎಲ್ಲವನ್ನೂ ಈಶ್ವರನೇ ಕೊಡುತ್ತಾನೆ ಸಂತಾನವನ್ನು ಈಶ್ವರನೇ ಕೊಡುವನು ಎಂದು ಮನುಷ್ಯರು ತಿಳಿಯುತ್ತಾರೆ ಕೊಟ್ಟ ನಂತರ ಅವಶ್ಯಕವಾಗಿ ತೆಗೆದುಕೊಳ್ಳುವವರಲ್ಲವೇ ನೀವೆಲ್ಲರೂ ಅವಶ್ಯಕವಾಗಿ ಶರೀರ ಬಿಡಬೇಕು ನಿಮ್ಮ ಜೊತೆಯಲ್ಲಿ ಏನೂ ಬರುವುದಿಲ್ಲ ಈ ಶರೀರವು ಇಲ್ಲಿಯೇ ಸಮಾಪ್ತಿಯಾಗಿ ಬಿಡುವುದು ಆದ್ದರಿಂದ ಈಗ ಏನು ಇನ್ಶೂರ್ ಮಾಡಿಕೊಳ್ಳಬೇಕು ಮಾಡಿಕೊಳ್ಳಿ ನಂತರ ಇಪ್ಪತ್ತೊಂದು ಜನ್ಮಗಳವರೆಗೆ ಎನ್ಶೂರ್ ಆಗಿಬಿಡುತ್ತದೆ ಎನ್ಶೂರ್ ಮಾಡಿ ಸೇವೆ ಮಾಡದೇ ಇದ್ದಾಗ ಇಲ್ಲಿಯೇ ತಿಂದು ಇಲ್ಲಿಯೇ ಖಾಲಿಯಾಗಿ ಬಿಡುತ್ತದೆ ಆದ್ದರಿಂದ ಸೇವೆ ಮಾಡಬೇಕು ನಿಮಗಾಗಿ ಖರ್ಚು ಸಹ ಆಗುತ್ತದೆ ಅಲ್ಲವೇ ಎನ್ಶೂರ್ ಮಾಡಿ ಸೇವೆ ಮಾಡದೆ ತಿನ್ನುವುದರಿಂದ ಏನೂ ಸಿಗುವುದಿಲ್ಲ ಯಾವಾಗ ಸೇವೆ ಮಾಡುತ್ತೀರಿ ಆಗ ಶ್ರೇಷ್ಠ ಪದವಿ ಸಿಗುತ್ತದೆ ಎಷ್ಟು ಹೆಚ್ಚು ಸೇವೆ ಮಾಡುತ್ತೀರಿ ಅಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ ಕಡಿಮೆ ಸೇವೆ ಮಾಡಿದರೆ ಕಡಿಮೆ ಸಿಗುತ್ತದೆ ಸರ್ಕಾರದ ಸಮಾಜ ಸೇವಕರಲ್ಲಿಯೂ ನಂಬರ್ ಬಾರ್ ಇರುತ್ತಾರೆ ಅವರಲ್ಲಿಯೂ ದೊಡ್ಡ ದೊಡ್ಡ ಮುಖ್ಯಸ್ಥರು ಇರುತ್ತಾರೆ ಅನೇಕ ರೀತಿಯ ಸಮಾಜ ಸೇವಕರಿರುತ್ತಾರೆ ಅವರು ಶಾರೀರಿಕ ಸೇವಕರು ಆದರೆ ನೀವು ಆತ್ಮಿಕ ಸೇವಕರು ಪ್ರತಿಯೊಬ್ಬರನ್ನು ನೀವು ಯಾತ್ರಿಕರನ್ನಾಗಿ ಮಾಡುತ್ತೀರಿ ಇದು ತಂದೆಯ ಬಳಿ ಹೋಗುವಂತಹ ಆತ್ಮಿಕ ಯಾತ್ರೆಯಾಗಿದೆ ತಂದೆಯು ಹೇಳುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮತ್ತು ಗುರು ಗೋಸಾಯಿ ಮೊದಲಾದವರನ್ನು ನೆನಪು ಮಾಡಿ ಪರಮಪಿತ ಪರಮಾತ್ಮ ನಿರಾಕಾರರಾಗಿದ್ದಾರೆ ಅವರು ಸಾಕಾರ ರೂಪವನ್ನು ಧಾರಣೆ ಮಾಡಿ ತಿಳಿಸುತ್ತಾರೆ ನಾನು ಲೋನ್ ತೆಗೆದುಕೊಳ್ಳುತ್ತೇನೆ ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಎಂದು ನೀವು ಸಹ ಅಶರೀರಿಯಾಗಿ ಬಂದವರು ಈಗ ಮತ್ತೆ ಎಲ್ಲರೂ ಮನೆಗೆ ಹಿಂತಿರುಗಬೇಕಾಗಿದೆ ಮೃತ್ಯು ಮುಂದೆ ನಿಂತಿದೆ ಎಂದು ಎಲ್ಲ ಧರ್ಮದವರಿಗೂ ಹೇಳುತ್ತಾರೆ ಯಾದವ ಕೌರವರೆಲ್ಲರೂ ಸಮಾಪ್ತಿಯಾಗುತ್ತಾರೆ ಬಾಕಿ ಪಾಂಡವರು ಬಂದು ರಾಜ್ಯ ಮಾಡುತ್ತಾರೆ ಈಗ ಗೀತೆಯ ಯುಗವು ಪುನರಾವರ್ತನೆ ಆಗುತ್ತಿದೆ ಹಳೆಯ ಪ್ರಪಂಚದ ವಿನಾಶವೂ ಆಗಬೇಕಾಗಿದೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಹಳೆಯದಾಗಿ ಬಿಟ್ಟಿದೆ ಎಂಬತ್ ನಾಲ್ಕು ಜನ್ಮಗಳು ಮುಗಿಯಿತು ನಾಟಕವು ಪೂರ್ಣವಾಯಿತು ಈಗ ಈ ಶರೀರವನ್ನು ಬಿಟ್ಟು ಮನೆಗೆ ಹಿಂತಿರುಗಬೇಕು ಪರಸ್ಪರ ಒಬ್ಬರಿಗೊಬ್ಬರು ಈಗ ಮನೆಗೆ ಹಿಂತಿರುಗಬೇಕು ಎಂದು ಸ್ಮೃತಿಯನ್ನು ತರಿಸಿಕೊಡಿ ಈ ಎಂಬತ್ ನಾಲ್ಕು ಜನ್ಮಗಳ ಪಾತ್ರವನ್ನು ಅನಾದಿಯಾಗಿ ಮಾಡಲ್ಪಟ್ಟಿದೆ ಯಾರ್ಯಾರು ಯಾವ ಯಾವ ಧರ್ಮದವರಾಗಿದ್ದಾರೆ ಅವರು ತಮ್ಮ ವಿಭಾಗಕ್ಕೆ ಹಿಂತಿರುಗಬೇಕು ಯಾವ ದೇವಿ ದೇವತಾ ಧರ್ಮವು ಪ್ರಾಯಲೋಪ ಆಗಿಬಿಟ್ಟಿದೆಯೋ ಅದಕ್ಕಾಗಿ ಸಸಿ ನಾಟಿ ನಡೆಯುತ್ತಿದೆ ಯಾರು ಹೂವಾಗಿದ್ದಾರೋ ಅವರು ಬಂದು ಬಿಡುತ್ತಾರೆ ಒಳ್ಳೊಳ್ಳೆಯ ಹೂಗಳು ಬರುತ್ತಾರೆ ಆದರೆ ಮಾಯಿಯ ಬಿರುಗಾಳಿಗೆ ಬಿದ್ದು ಬಿಡುತ್ತಾರೆ ನಂತರ ಜ್ಞಾನದ ಸಂಜೀವಿನಿ ಸಿಕ್ಕಿದಾಗ ಜಾಗೃತರಾಗುತ್ತಾರೆ ತಂದೆಯು ಹೇಳುತ್ತಾರೆ ನೀವು ಶಾಸ್ತ್ರ ಓದುತ್ತಾ ಬಂದಿದ್ದೀರಿ ಅವಶ್ಯಕವಾಗಿ ಇವರಿಗೂ ಗುರುಗಳಿದ್ದರು ಗುರುಗಳ ಸಹಿತ ಸರ್ವರನ್ನು ಸದ್ಗತಿ ಮಾಡುವಂತಹವರು ನಾನೊಬ್ಬನೇ ಆಗಿದ್ದೇನೆ ಎಂದು ತಂದೆಯು ಹೇಳುತ್ತಾರೆ ತಂದೆಯೇ ಈ ಮಾತುಗಳನ್ನು ಹೇಳುತ್ತಾರೆ ಒಂದು ಸೆಕೆಂಡಿನಲ್ಲಿ ಮುಕ್ತಿ ಜೀವನ್ ಮುಕ್ತಿ ರಾಜ ರಾಣಿ ಎಂದಾಗ ಪ್ರವೃತ್ತಿ ಮಾರ್ಗವಾಗಿ ಬಿಡುತ್ತದೆ ಅದು ನಿರಾಕಾರಿ ನಿರ್ವಿಕಾರಿ ಜಗತ್ತು ತಂದೆ ಇರುವಂತಹ ಸ್ಥಾನವಾಗಿದೆ ಮತ್ತೊಂದು ನಿರ್ವಿಕಾರಿ ಪ್ರವೃತ್ತಿ ಮಾರ್ಗವಾಗಿತ್ತು ಈಗ ಸಂಪೂರ್ಣ ವಿಕಾರಿಯಾಗಿದೆ ಅಲ್ಲಿ ರಾವಣನ ರಾಜ್ಯವಿರುವುದಿಲ್ಲ ರಾವಣ ರಾಜ್ಯ ಅರ್ಥಕಲ್ಪದಿಂದ ಪ್ರಾರಂಭವಾಗುತ್ತದೆ ಭಾರತವಾಸಿಗಳೇ ರಾವಣನಿಂದ ಸೋಲುತ್ತಾರೆ ಉಳಿದ ಧರ್ಮದವರೆಲ್ಲರೂ ತಮ್ಮ ತಮ್ಮ ಸಮಯದಲ್ಲಿ ಸತೋ ರಜೋ ತಮೋವನ್ನು ಪಾರು ಮಾಡಿ ಬಿಡುತ್ತಾರೆ ಮೊದಲು ಸುಖದಲ್ಲಿ ನಂತರ ದುಃಖದಲ್ಲಿ ಬರುತ್ತಾರೆ ಮುಕ್ತಿಯ ನಂತರ ಜೀವನ್ ಮುಕ್ತಿಯು ಇದ್ದೇ ಇರುತ್ತದೆ ಈ ಸಮಯದಲ್ಲಿ ಎಲ್ಲರೂ ತಮ್ಮ ಪ್ರಧಾನ ನಿಸ್ಸಾರ ಸ್ಥಿತಿಯಲ್ಲಿದ್ದಾರೆ ಪ್ರತಿಯೊಂದು ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತದೆ ತಂದೆಯು ಹೇಳುತ್ತಾರೆ ನಾನು ಜನನ ಮರಣದಲ್ಲಿ ಬರುವುದಿಲ್ಲ ನನಗೆ ಯಾರೂ ತಂದೆ ಇರಲು ಸಾಧ್ಯವಿಲ್ಲ ಬೇರೆಯವರೆಲ್ಲರಿಗೂ ತಂದೆ ಇರುತ್ತಾರೆ ಕೃಷ್ಣನ ಜನ್ಮವೂ ಸಹ ತಾಯಿಯ ಗರ್ಭದಿಂದ ಆಗುತ್ತದೆ ಇದೇ ಬ್ರಹ್ಮ ಯಾವಾಗ ರಾಜ್ಯವನ್ನು ತೆಗೆದುಕೊಳ್ಳುತ್ತಾರೆಯೋ ಆಗ ಗರ್ಭದಿಂದ ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಇವರೇ ಹಳೆಯದರಿಂದ ಹೊಸದು ಆಗಬೇಕು ಇವರು ಎಂಬತ್ ನಾಲ್ಕು ಜನ್ಮಗಳ ಹಳಬರಾಗಿದ್ದಾರೆ ಈ ಮಾತುಗಳು ಕಷ್ಟದಿಂದ ಕೆಲವರಿಗೆ ಯಥಾರ್ಥವಾಗಿ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಮತ್ತು ನಶೆ ಏರುತ್ತದೆ ಇದು ಜ್ಞಾನ ಕಸ್ತೂರಿ ಸುವಾಸನೆಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಆತ್ಮಿಕ ಸಮಾಜ ಸೇವಕರಾಗಿ ಎಲ್ಲರಿಗೂ ಆತ್ಮಿಕ ಯಾತ್ರೆಯನ್ನು ಕಲಿಸಬೇಕು ತಮ್ಮ ದೇವಿ ದೇವತಾ ಧರ್ಮದ ಸಸಿ ನಾಟಿ ಮಾಡಬೇಕೋ ಸೆಕೆಂಡ್ ಪಾಯಿಂಟ್ ತಮ್ಮ ಸ್ವಚ್ಛ ಬುದ್ಧಿಯಿಂದ ತಂದೆಯನ್ನು ಶೋ ಮಾಡಬೇಕು ಮೊದಲು ಸ್ವಯಂನಲ್ಲಿ ಧಾರಣೆ ಮಾಡಿ ನಂತರ ಅನ್ಯರಿಗೆ ಹೇಳಬೇಕು ವರದಾನ ವಾಚ ಜೊತೆಯಲ್ಲಿ ಮನಸ್ಸಿನ ಮೂಲಕ ಶಕ್ತಿಶಾಲಿ ಸೇವೆ ಮಾಡುವಂತಹ ಸಹಜ ಸಫಲತಾ ಮೂರ್ತಿಗಳಾಗಿ ವಾಚಾ ಜೊತೆಯಲ್ಲಿ ಮನಸ್ಸಿನ ಮೂಲಕ ಶಕ್ತಿಶಾಲಿ ಸೇವೆ ಮಾಡುವಂತಹ ಸಹಜ ಸಫಲತಾ ಮೂರ್ತಿಗಳಾಗಿಯೇ ವಿವರಣೆ ಹೇಗೆ ವಾಚಾದ ಸೇವೆಯಿಂದ ಸದಾ ಬ್ಯುಸಿಯಾಗಿರುವಲ್ಲಿ ಅನುಭವಿಯಾಗಿರುವೆ ಅದೇ ರೀತಿ ಎಲ್ಲ ಸಮಯದಲ್ಲಿಯೂ ವಾಣಿಯ ಜೊತೆ ಜೊತೆ ಮನಸ ಸೇವೆ ಸ್ವತಃವಾಗಿ ಆಗಬೇಕು ಮನಸ ಸೇವೆ ಅರ್ಥಾತ್ ಪ್ರತಿ ಸಮಯ ಸರ್ವ ಆತ್ಮರ ಪ್ರತಿ ಸ್ವತಃ ಶುಭ ಭಾವನೆ ಮತ್ತು ಶುಭ ವೈಬ್ರೇಷನ್ ನಿಮಗೆ ಹಾಗೂ ಅನ್ಯರಿಗೆ ಅನುಭವವಾಗಲಿ ಮನಸ್ಸಿನಿಂದ ಪ್ರತಿ ಸಮಯ ಸರ್ವ ಆತ್ಮರ ಪ್ರತಿ ಆಶೀರ್ವಾದಗಳು ಹೊರಬರುತ್ತಿರಲಿ ಹಾಗೆ ಮನಸ್ಸ ಸೇವೆ ಮಾಡುವುದರಿಂದ ವಾಣಿಯ ಶಕ್ತಿ ಜಮಾ ಆಗುವುದು ಮತ್ತು ಈ ಶಕ್ತಿಶಾಲಿ ಸೇವೆ ಸಹಜವಾಗಿ ಸಫಲತಾ ಮೂರ್ತಿಗಳನ್ನಾಗಿ ಮಾಡುವುದು ಸ್ಲೋಗನ್ ನಿಮ್ಮ ಪ್ರತಿ ಚಲನೆಯಿಂದ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡುವಂತಹವರೇ ಸತ್ಯ ಸತ್ಯ ಈಶ್ವರೀಯ ಸೇವಾದಾರಿಗಳಾಗಿದ್ದಾರೆ ನಿಮ್ಮ ಪ್ರತಿ ಚಲನೆಯಿಂದ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡುವಂತಹವರೇ ಸತ್ಯ ಸತ್ಯ ಈಶ್ವರ್ಯ ಸೇವಾದಾರಿಗಳಾಗಿದ್ದಾರೆ ಓಂ ಶಾಂತೆ!